ಸ್ನೇಹಿತರೆ ನಮಸ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಚುನಾವಣಾ ಭಾಷಣಕ್ಕೆ ಬಂದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಬೈಲುಹೊಂಗಲ ಸಿಂಧನೂರು ಅಂಕೋಲಾ ಕೋಲಾರ ಚನ್ನಪಟ್ಣ ತುಮಕೂರು ಬಾದಾಮಿ ಈ ರೀತಿ ಹದಿನೈದಕ್ಕಿಂತ ಹೆಚ್ಚು ಕಡೆ ಅವರು ಭಾಷಣ ಮಾಡಿದ್ದಾರೆ ಹಲವಾರು ರೋಡ್ ಶೋಗಳನ್ನು ಮಾಡಿದ್ದಾರೆ ಅವರು ಪ್ರಧಾನಮಂತ್ರಿ ಆಗಿರೋದ್ರಿಂದ ಅವರ ಭಾಷಣದ ಬಗ್ಗೆ ಅದರಲ್ಲೂ ಚುನಾವಣಾ ಭಾಷಣದ ಬಗ್ಗೆ ನಮ್ಮೆಲ್ಲರಲ್ಲೂ ನಿರೀಕ್ಷೆಗಳಿದ್ವು ಯಾವ ನಿರೀಕ್ಷೆ ಅವರು ಪ್ರಧಾನಮಂತ್ರಿ ಸಾಮಾನ್ಯ ಲೀಡರಲ್ಲ ಪ್ರಧಾನ ಮಂತ್ರಿಯಾಗಿ ಭಾಷಣ ಮಾಡುವಾಗ ಅದರಲ್ಲೂ ಚುನಾವಣಾ ಭಾಷಣ ಮಾಡುವಾಗ ಅದರಲ್ಲೂ ಅವರದೇ ಪಕ್ಷದ ಆಡಳಿತ ಈ ರಾಜ್ಯದಲ್ಲಿ ಇದ್ದಾಗ ಅವರ ಭಾಷಣದಲ್ಲಿ ನಮ್ಮ ನಿರೀಕ್ಷೆ ಏನಿತ್ತು ಅಂತಂದ್ರೆ ಈ ನಾಲ್ಕು ವರ್ಷ ನಮ್ಮದೇ ಸರ್ಕಾರ ಇತ್ತು ಮತ್ತು ಈ ನಾಲ್ಕು ವರ್ಷ ನಾವೇನು ಹೇಳ್ತಾ ಇದ್ದೀವಿ ಆ ಥರ ಡಬಲ್ ಎಂಜಿನ್ ಸರ್ಕಾರ ಇತ್ತು ಈ ಡಬಲ್ ಎಂಜಿನ್ ಸರ್ಕಾರ ಈ ನಾಲ್ಕು ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಜನರಿಗೆ ಒಳಿತಾಗುವಂಥ ಇಂತಿಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗುವಂಥ ಇಂತಿಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಮತ್ತು ಈಗ ನಮ್ಮನ್ನು ಪುನಃ ಹಾರಿಸಿದರೆ ಇಂತಿಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಕರ್ನಾಟಕದ ಅಭಿವೃದ್ಧಿ ಮಾಡಲಾಗುವುದು ಮತ್ತು ಕರ್ನಾಟಕದ ಜನರಿಗೆ ಒಳಿತು ಮಾಡಲಾಗುವುದು ಅಂಥ ಹೇಳ್ತಾರೆ ಅವರ ಚುನಾವಣಾ ಭಾಷಣದಲ್ಲಿ ಅನ್ನುವ ನಿರೀಕ್ಷೆ ಸಹಜವಾಗಿ ಇತ್ತು ಏಕೆಂದರೆ ಅವರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಭಾಷಣ ಎಲ್ಲರಿಗೂ ಉದಾಹರಣೆ ಥರ ಇರಬೇಕಾಗ್ತದೆ ಈ ಶುಡ್ ಸೆಟ್ ಎನ್ ಎಕ್ಸಾಂಪಲ್ ಅನ್ನೋ ಒಂದು ನಿರೀಕ್ಷೆ ಇತ್ತು ಹಾಗೆಯೇ ಯಾವುದೇ ಸರ್ಕಾರ ಆದರೂ ಸರಿ ತಪ್ಪುಗಳಿದ್ದೇ ಇರ್ತದೆ ಸೊ ಇಲ್ಲಿ ಕೂಡ ಪ್ರಧಾನಮಂತ್ರಿಯವರು ತಮ್ಮದೇ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಹೌದು ಈ ನಾಲ್ಕು ವರ್ಷಗಳಲ್ಲಿ ಈ ರೀತಿಯ ಕೆಲವು ತಪ್ಪುಗಳು ಆಗಿದೆ ಮುಂದೆ ಈ ರೀತಿ ತಪ್ಪುಗಳಾಗ್ದಂಗೆ ನೋಡ್ಕೊಳ್ತೀವಿ ಹಾಗಾಗಿ ಮತ ಕೊಡಿ ಅನ್ನೋ ಕೇಳ್ ಅಂತ ಕೇಳ್ತಾರೆ ಅನ್ನೋ ನಿರೀಕ್ಷೆನೂ ಇತ್ತು ಈ ಒಂದು ನಿರೀಕ್ಷೆಯಿಂದ ಅವರೆಲ್ಲ ಭಾಷಣಗಳನ್ನೂ ನಾವು ನೋಡಿದಾಗ ಅವರು ಯಾವುದೇ ಭಾಷಣಗಳಲ್ಲಾಗಲಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಡಬಲ್ ಎಂಜಿನ್ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳ ಬಗ್ಗೆ ಅವರ ಭಾಷಣದಲ್ಲಿ ಪ್ರಸ್ತಾಪ ಇಲ್ಲ ಮತ್ತು ಮುಂದೆ ಏನು ಮಾಡ್ತೀವಿ ಸ್ಪೆಸಿಫಿಕ್ ಆಗಿ ಅನ್ನೋದ್ರ ಬಗ್ಗೆಯೂ ಪ್ರಸ್ತಾಪ ಇಲ್ಲ ಆದರೆ ಅವರ ಕೇಂದ್ರ ಸರ್ಕಾರದ ಕೆಲವು ಸಾಧನೆಗಳ ಬಗ್ಗೆ ಎಲ್ಲ ಭಾಷಣಗಳಲ್ಲೂ ಪ್ರಸ್ತಾಪ ಇತ್ತು ಮತ್ತು ಇನ್ನೊಂದು ಕಾಮನ್ ಆಗಿ ಎಲ್ಲ ಭಾಷಣಗಳಲ್ಲೂ ಅವ್ರು ಮಾತಾಡಿದ್ದೇನು ಅಂತಂದ್ರೆ ಕರ್ನಾಟಕವನ್ನು ನಂಬರ್ ಒನ್ ರಾಜ್ಯ ಮಾಡಬೇಕು ಅಂತಂದ್ರೆ ಬಿಜೆಪಿ ಗೋಟಾಕಿ ಅನ್ನೋ ಮಾತು ಸಹೋದರ್ ಸಹೋದರಿಯರೇ ಬಿಜೆಪಿ ಆಪ್ ಕೆ ಬೀಚ್ ಕರ್ನಾಟಕ ಕೋ नंबर वन बन बनाने के लिए एक रोड मैप लेकर आई है आप मुझे बताइए आज पूरे हिंदुस्तान में कर्नाटका को नंबर वन बनाना चाहिए कि नहीं बनाना चाहिए आप सच्चे दिल से बताइए कर्नाटका को नंबर वन बन कौन बना सकता है ಕೌನ್ ಬಾ ಸಕ ಬಾ ಸೋಟ್ ಬಾ ಸೆ ಪಿ ಕೋ ವೋಟ್ ಕರ್ನಾಟಕ ನಂಬರ್ ಬೇಗ ಕರ್ನಾಟಕವನ್ನು ನಂಬರ್ ಒನ್ ರಾಜ್ಯ ಮಾಡಬೇಕು ಅಂತಂದ್ರೆ ಬಿಜೆಪಿ ಗೋಟ್ ಹಾಕಿ ಅಂತ ಹೇಳಿದ್ರು ಆದರೆ ತಮ್ಮ ಯಾವುದೇ ಭಾಷಣಗಳಲ್ಲೂ ಕೂಡ ಕರ್ನಾಟಕವನ್ನು ನಂಬರ್ ಒನ್ ರಾಜ್ಯ ಹೇಗೆ ಮಾಡ್ತೀವಿ ಅಂತ ಹೇಳಲಿಲ್ಲ ಅವರು ಅವರು ನಾಲ್ಕೈದು ಭಾಷಣಗಳಲ್ಲಿ ಹೇಳಿದ್ದೇನು ಅಂತಂದರೆ ಈಗ ಬಿ ಜೆ ಪಿ ಪಕ್ಷದ ಪ್ರಣಾಳಿಕೆ ಏನಿದೆಯೋ ಈ ಸಂಕಲ್ಪ ಪತ್ರ ಏನಿದೆಯೋ ಈ ಸಂಕಲ್ಪ ಪತ್ರದಲ್ಲಿ ಭರವಸೆಗಳೇನಿದೆಯೋ ಈ ಭರವಸೆಗಳನ್ನ ಈಡೇರಿಸದ್ರ ಮೂಲಕ ಕರ್ನಾಟಕವನ್ನು ನಂಬರ್ ಒನ್ ರಾಜ್ಯ ಮಾಡ್ತೀವಿ ಅಂತ ಹೇಳಿದರು ಆದರೆ ಇದೇ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತು ತನ್ನ ಪ್ರಣಾಳಿಕೆಯಲ್ಲಿ ಅದರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಭರವಸೆಗಳನ್ನ ಈಡೇರಿಸಿಲ್ಲ ಅನ್ನೋ ಮಾತನ್ನು ಪ್ರಧಾನಿಯವರು ಕಂಪ್ಲೀಟಾಗಿ ಮರೆತೋದರು ಇದೇ ಪ್ರಧಾನಿಯವರು ಕೋಲಾರದಲ್ಲಿ ಭಾಷಣ ಮಾಡುವಾಗ ಪ್ರಣಾಳಿಕೆ ಅಂತಂದರೆ ಸಂಕಲ್ಪ ಪತ್ರ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟು ಈಡೇರಿಸಲಿಲ್ಲ ಅಂದರೆ ಅದು ಮಹಾಪಾಪ ಅಂತ ಹೇಳಿದರು ತನ್ನದೇ ಪಕ್ಷ ಆ ಮಹಾಪಾಪವನ್ನು ಮಾಡಿದೆ ಅನ್ನೋ ಮಾತನ್ನು ಕಂಪ್ಲೀಟಾಗಿ ಮರೆತರು ಮತ್ತು ಇಲ್ಲಿ ನಮಗೆ ಮೂಡೋ ಪ್ರಶ್ನೆ ಏನು ಅಂತಂದ್ರೆ ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಮಾಡ್ತಾ ಇದ್ದೀವಿ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ ಆದರೆ ವಾಸ್ತವ ಏನಿದೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ತನಕ ಒಟ್ಟು ಕರ್ನಾಟಕ ರಾಜ್ಯದ ಮೇಲಿದ್ದಂಥ ಸಾಲ ಎರಡೂವರೆ ಲಕ್ಷ ಕೋಟಿಯಷ್ಟು ಹತ್ತತ್ರ ಈ ನಾಲ್ಕು ವರ್ಷಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಮೇಲೆ ಬಿದ್ದಿರ್ತಕ್ಕಂಥ ಸಾಲ ಮೂರು ಲಕ್ಷ ಕೋಟಿಗಿಂತ ಹೆಚ್ಚು ಅಡಿಷನಲ್ ಆಗಿ ಈಗ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಮೇಲೆ ಇರತಕ್ಕಂಥ ಸಾಲ ಆರು ಲಕ್ಷ ಕೋಟಿಗಿಂತ ಹೆಚ್ಚು ಹೊತ್ತತ್ರ ಈ ಕಡೆಯ ನಾಲ್ಕು ವರ್ಷಗಳಲ್ಲಿ ಗುಜರಾತ್ ಸರ್ಕಾರ ಏನು ಸಾಲ ಮಾಡಿದೆಯೋ ಅದರ ದುಪ್ಪಟ್ಟು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ ಉತ್ತರ ಪ್ರದೇಶ ರಾಜ್ಯ ಏನು ಸಾಲ ಮಾಡಿದೆಯೋ ಅದಕ್ಕಿಂತ ದುಪ್ಪಟ್ಟು ಸಾಲ ಕರ್ನಾಟಕ ರಾಜ್ಯ ಮಾಡಿದೆ ಇಷ್ಟೊಂದು ಸಾಲವನ್ನು ತಲೆಯ ಮೇಲೆ ಹೊತ್ತುಕೊಂಡಂಥ ಯಾವುದೇ ರಾಜ್ಯ ನಂಬರ್ ಒನ್ ರಾಜ್ಯ ಆಗಲಿ ಹೇಗೆ ಸಾಧ್ಯ ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡಬೇಕಲ್ವೇ ಮತ್ತು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಏನು ತೆರಿಗೆ ಹೋಗ್ತಾ ಇದೆಯೋ ಜಿ ಎಸ್ ಟಿಯಿಂದ ಆಗಿರಬಹುದು ನೇರವಾದ ಇನ್ಕಮ್ ಟ್ಯಾಕ್ಸಿಂದ ಆಗಿರ್ಬೋದು ಕಸ್ಟಮ್ಸಿಂದ ಆಗಿರ್ಬೋದು ಒಟ್ಟಾರೆ ತೆರಿಗೆ ಕರ್ನಾಟಕ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚಿನ ತೆರಿಗೆ ಕರ್ನಾಟಕದಿಂದ ಹೋಗ್ತಾ ಇದೆ ಕೇಂದ್ರಕ್ಕೆ ಆದರೆ ಕೇಂದ್ರದಿಂದ ನಮಗೆ ಕೊಡ್ತಾ ಇರೋ ತೆರಿಗೆ ಪಾಲು ಮೂವತ್ತೈದು ಸಾವಿರದಿಂದ ಮೂವತ್ತೇಳು ಸಾವಿರ ಕೋಟಿಗಳಷ್ಟೇ ಅಂದರೆ ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ಅವ್ರು ನಮ್ಗೆ ವಾಪಸ್ ಕೊಡ್ತಾ ಇರೋದು ಹತ್ತು ಪೈಸಾ ಅಷ್ಟೆ ಇಷ್ಟೊಂದು ಕಡಿಮೆ ಅನುದಾನವನ್ನು ಕೊಟ್ಟು ಕರ್ನಾಟಕ ರಾಜ್ಯವನ್ನು ಹೇಗೆ ನಂಬರ್ ಒನ್ ರಾಜ್ಯ ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ಪ್ರಧಾನಮಂತ್ರಿ ಉತ್ತರ ಕೊಡಲಿಲ್ಲ ಕರ್ನಾಟಕ ರಾಜ್ಯಕ್ಕೆ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ನು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿಯಷ್ಟು ಪರಿಹಾರ ಕೊಡಿ ಅಂತ ಹೇಳಿದ್ರು ಅದನ್ನು ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ನೆರೆ ಬಂತೋ ಬರ ಬಂತೋ ಆ ನೆರೆ ಪರಿಹಾರ ಎಷ್ಟು ಕೇಳಿದ್ರು ಅದರಲ್ಲಿ ಅರ್ಧ ಕೂಡ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಈ ರೀತಿ ಅತ್ಯಂತ ಕಡಿಮೆ ಹಣವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು ಅತಿ ಹೆಚ್ಚು ತಗೊಂಡು ಆದರೆ ಕೊಡುವಾಗ ಅತಿ ಕಡಿಮೆ ಅನುದಾನವನ್ನು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟು ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಯಾವುದೇ ಅಂಶವನ್ನು ಮೋದಿಯವರು ತಮ್ಮ ಭಾಷಣಗಳಲ್ಲಿ ಹೇಳಲಿಲ್ಲ ಹೇಳಿದ್ದಿಷ್ಟೇ ಅವರು ನಾವು ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಮಾಡ್ತೀವಿ ಹಾಗೆ ಮಾಡಬೇಕು ಅಂದರೆ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಹೇಳಿದರು ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಂತಂದರೆ ಯಾವುದೇ ರಾಜ್ಯವಾಗಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದ್ದಾಗ ಅಂಥ ರಾಜ್ಯ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ ನಂಬರ್ ಒನ್ ರಾಜ್ಯ ಆಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಈಗಾಗಲೇ ಕರ್ನಾಟಕದಲ್ಲಿದ್ದಂಥ ಡಬಲ್ ಎಂಜಿನ್ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಗೌರ್ಮೆಂಟ್ ಅಂತ ಕಂಪ್ಲೇಂಟ್ ಬಂದಿದೆ ಕರ್ನಾಟಕದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನೇರವಾಗಿ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ತಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅಂತ ಹೇಳಿದ್ದಾರೆ ಮತ್ತೆ ಪಿ ಎಸ್ ಎ ಸ್ಕ್ಯಾಮ್ ಆಗಿರ್ಬೋದು ಶಿಕ್ಷಕರ ಅಪಾಯಿಂಟ್ಮೆಂಟ್ ಸ್ಕ್ಯಾಮ್ ಆಗಿರ್ಬೋದು ಇವುಗಳನ್ನೆಲ್ಲ ನೋಡಿದಾಗ ಕರ್ನಾಟಕದ ಜನತೆಗೆ ಆಲ್ರೆಡಿ ಅನಿಸಿದೆ ಇಲ್ಲಿ ಭ್ರಷ್ಟಾಚಾರ ತುಂಬಾ ಜಾಸ್ತಿ ಇದೆ ಅಂತ ಇಷ್ಟೊಂದು ಭ್ರಷ್ಟಾಚಾರವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯವನ್ನು ನಂಬರ್ ಒನ್ ರಾಜ್ಯ ಹೇಗ್ ಮಾಡ್ತೀವಿ ಅಂತ ಪ್ರಧಾನಿಯವರು ಹೇಳಲಿಲ್ಲ ಇಲ್ಲಿ ಇನ್ನೊಂದು ತಮಾಷೆ ಅನಿಸಬಹುದಾದ ಗಂಭೀರವಾದ ವಿಷಯ ಇದೆ ಏನು ಅಂತಂದ್ರೆ ಗುಜರಾತ್ ನಿಮ್ಗೆಲ್ಲ ಗೊತ್ತಿದೆ ಗುಜರಾತ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದನೂ ಬಿ ಜೆ ಪೇ ಅಧಿಕಾರದಲ್ಲಿದೆ ಬಿಜೆಪಿನೇ ಸರ್ಕಾರ ನಡೆಸ್ತಾ ಇದೆ ಈ ವರ್ಷಗಳಲ್ಲಿ ಹದಿಮೂರು ವರ್ಷಗಳ ಕಾಲ ಸ್ವತಃ ನರೇಂದ್ರ ಮೋದಿಯವರು ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕು ಆಮೇಲೆ ಕಡೆಯ ಒಂಬತ್ತು ವರ್ಷಗಳಿಂದ ಅವರು ಪ್ರಧಾನಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಗುಜರಾತ್ ಅಲ್ಲಿ ಬಿಜೆಪಿ ಸರ್ಕಾರನೇ ಇದೆ ಅಂದ್ರೆ ಡಬಲ್ ಇಂಜಿನ್ ಸರ್ಕಾರ ಬಿಜೆಪಿ ಒಂಬತ್ತು ವರ್ಷದಿಂದ ಇದೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಬಿಜೆಪಿ ಅಧಿಕಾರದಲ್ಲಿದೆ ಅದರಲ್ಲಿ ಹದಿಮೂರು ವರ್ಷ ಮೋದಿಯವರೇ ಮುಖ್ಯಮಂತ್ರಿ ಹೀಗಿದ್ರೂ ಕೂಡ ಗುಜರಾತ್ ನ ಈ ದೇಶದ ನಂಬರ್ ಒನ್ ರಾಜ್ಯ ಮಾಡ್ಲಿಕ್ಕೆ ಆಗಿಲ್ಲ ಜಿ ಡಿ ಪಿ ನಲ್ಲಿ ತಗೊಂಡ್ರೆ ಗುಜರಾತ್ ನಾಲ್ಕನೇ ಪ್ಲೇಸ್ ಅಲ್ಲಿ ಇದೆ ತಮಿಳ್ನಾಡು ಎರಡನೇ ಪ್ಲೇಸ್ ಅಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ತಗೊಂಡ್ರೆ ಗುಜರಾತ್ ಏಳನೇ ಪ್ಲೇಸ್ ಅಲ್ಲೋ ಎಂಟನೇ ಪ್ಲೇಸ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ರಾಜ್ಯ ಮುಂದುವರೆದಿದೆ ಅಂತ ಹೇಳ್ಬೇಕಾದ್ರೆ ನಾವು ತಗೊಳ್ಳುವಂತ ಮಾನದಂಡ ಸಾಧಾರಣವಾಗಿ ಉತ್ತಮವಾದ ಮಾನದಂಡ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಗುಜರಾತ್ ಇವತ್ಗೂ ಕೂಡ ಇಪ್ಪತ್ತನೇ ಪ್ಲೇಸ್ಗಿಂತ ಮೇಲಿದೆ ಕರ್ನಾಟಕ ಗುಜರಾತ್ಗಿಂತ ಬೆಟರ್ ಆಗಿದೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ತಮಿಳುನಾಡು ಕರ್ನಾಟಕಕ್ಕಿಂತ ಬೆಟರ್ ಆಗಿದೆ ಇಡೀ ದೇಶದಲ್ಲಿ ಕೇರಳ ನಂಬರ್ ಒನ್ನಲ್ಲಿದೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಧಿಕಾರದಲ್ಲಿದ್ರು ತಾವೇ ಸ್ವತಃ ಹದಿಮೂರು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕಡೆಯ ಒಂಬತ್ತು ವರ್ಷದಿಂದ ಡಬಲ್ ಎಂಜಿನ್ ಸರ್ಕಾರ ಇದ್ರೂ ಗುಜರಾತ್ನ ನಂಬರ್ ಒನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಗುಜರಾತ್ನ ನಂಬರ್ ಒನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಕರ್ನಾಟಕವನ್ನು ನಂಬರ್ ಒನ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಇದು ಹದಿನೈದು ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಬ್ಲಾಕ್ ಮನಿ ವಾಪಸ್ ತೊಗೊಂಡ್ಬಂದು ಆಮೇಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದಂತ ಚುನಾವಣಾ ಜುಂಬ್ಲಾ ಆ ರೀತಿಯ ಚುನಾವಣಾ ಜುಂಬ್ಲಾ ಇದು ಅಂತ ಆದರೂ ಅನ್ಸಲ್ವೆ ಒಟ್ನಲ್ಲಿ ಸ್ನೇಹಿತರೆ ನಾವು ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಅವರ ಭಾಷಣಗಳನ್ನೆಲ್ಲ ಬಹುತೇಕವಾಗಿ ಕೇಳಿದಾಗ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಂಬರ್ ಒನ್ ಮಾಡೋದ್ರ ಬಗ್ಗೆ ಅವರೇನು ಮಾತಾಡಿದ್ರು ನಮಗೆ ಅನಿಸಿದ ಅನಿಸಿಕೆ ಎಷ್ಟು ಮುಂದಿನ ನಿರ್ಧಾರ ಕರ್ನಾಟಕದ ಪ್ರಜ್ಞಾವಂತ ನಾಗರಿಕರಾದ ನಿಮಗೆ ಬಿಟ್ಟಿತ್ತು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ